प्रिय ವಿದ್ಯಾರ್ಥಿಗಳೇ ಶ್ರೀಮದ್ ಭಗವತ್ ಗೀತಾದಲ್ಲಿ ಬರ್ತಕ್ಕಂತಹ ಷೋಡಶೋಧ್ಯಾಯ ಅದರಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಹೇಳಿದೆ ಅದನ್ನು ಕುರಿತು ನಾನು ಈಗ ಪ್ರಾರಂಭಿಸ್ತಾ ಇದ್ದೀನಿ ಶ್ರೀ ಭಗವಾನ್ ವಾಚ ಭಗವಂತ ಅಂದರೆ ಯಾರಿಲ್ಲ ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂದರೆ ಅಭಯಂ ಅಂದರೆ ಭಯ ಇಲ್ಲದಿರುವುದು, ಸತ್ವ ಸಂಶುದ್ಧಿ ನಿರ್ಮಲವಾದ ಅಂತಃಕರಣ, ತತ್ವಜ್ಞಾನಾರ್ಥವಾಗಿ ಧ್ಯಾನಯೋಗದಲ್ಲಿ ನಿರಂತರ ದೃಢಸ್ಥಿತಿ, ಸಾತ್ವಿಕ ದಾನ, ಇಂದ್ರಿಯ ನಿಗ್ರಹ, ಭಗವಂತನ ಪೂಜೆ ಮತ್ತು ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ, ವೇದಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಸಹಿತವಾದ ಭಗವಂತನ ನಾಮ ಸಂಕೀರ್ತನೆ ಹಾಗೂ ಸ್ವಧರ್ಮ ಪಾಲನೆಗಾಗಿ ಕಷ್ಟ ಸಹಿಸುವುದು, ಶರೀರ ಮತ್ತು ಇಂದ್ರಿಯಗಳ ಸಹಿತ ಅಂತಃಕರಣದಲ್ಲಿ ಸರಳತೆಯನ್ನು ಇಟ್ಟುಕೊಂಡಿರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ದೈವ ಮತ್ತು ಅಸುರ. ದೈವ ಅಂದರೆ ದೇವತೆಗಳಿಗೆ ಸಂಬಂಧಿಸಿದಂಗೆ ಇರುವ ಗುಣಗಳು, ಅಸುರ ಅಂದರೆ ಏನಪ್ಪ ದಾನವರಿಗೆ ಅಥವಾ ರಾಕ್ಷಸಿ ಗುಣಗಳು ಯಾವ್ಯಾವುದು ಅಂತ ಹೇಳಿ ವಿಭಾಗವನ್ನು ಮಾಡ್ತಾನೆ ಇಲ್ಲಿ. ಏನೇನು ಥರ ಇರುತ್ತೆ? ಅಭಯಂ ಅಂದರೆ ಭಯ ಇಲ್ಲದಿರುವುದು, ಆಮೇಲೆ ಸತ್ವ ಸಂಶುದ್ಧಿ ಅಂದರೆ ನಿರ್ಮಲವಾದ ಅಂತಃಕರಣ ಅಂದರೆ ಗುಡ್ ಹಾರ್ಟ್ ಅಂತೀವಲ್ಲ, ಒಳ್ಳೆಯ ಹೃದಯವಂತಿಕೆ. ಜ್ಞಾನಯೋಗ ವ್ಯವಸ್ಥಿತಿ, ತತ್ವಜ್ಞಾನಾರ್ಥವಾಗಿ ಧ್ಯಾನ ಯೋಗದಲ್ಲಿ ಬರ್ತಕ್ಕಂತಹ ನಿರಂತರವಾದ ದೃಢಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು. ದಾನಂ ಅಂದರೆ ಸಾತ್ವಿಕ ದಾನ. ಧಮಶ್ಚ, ಧಮ ಅಂದ್ರೇನು? ದಮನ ಮಾಡುವುದು, ಇಂದ್ರಿಯಗಳನ್ನು ನಿಗ್ರಹಿಸುವುದು ಅಂತ ಹೇಳಿ. ಯಜ್ಞಶ್ಚ ಅಂದರೆ ಯಜ್ಞ ಅಂದರೆ ಇಲ್ಲಿ ಭಗವಂತನ ಪೂಜೆ ಮತ್ತು ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ. ಸ್ವಾಧ್ಯಾಯ ಅಂದ್ರೇನು? ವೇದಶಾಸ್ತ್ರಗಳ ಅಧ್ಯಯನ ಮತ್ತು ಅಧ್ಯಾಪನ ಸಹಿತವಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡುವುದು. ಹಾಗೂ ತಪ ಆರ್ಜವಂ ಅಂದರೆ ಸ್ವಧರ್ಮ ಪರಿಪಾಲನೆಗಾಗಿ ಕಷ್ಟ ಸಹಿಸುವುದು, ಶರೀರ ಮತ್ತು ಇಂದ್ರಿಯಗಳನ್ನು ಸಹಿತವಾಗಿ ಅಂತಃಕರಣದಲ್ಲಿ ಸರಳತೆಯನ್ನು ಹೊಂದಿರುವುದು, ಇವೆಲ್ಲವನ್ನು ಹೊಂದಿರತಕ್ಕಂತಹ ಮನುಷ್ಯನು ಇರ್ತಾರೆ. ಇವರು ಕೆಲವರು ದಾನುವರು ಅಂತಲೂ ಹೇಳಿ, ಕೆಲವರು ದೈವಿ ಗುಣಗಳನ್ನು ಹೊಂದಿದರು ಅಂತ ಹೇಳಿ, ಯಾವುದು ಯಾವ ರೀತಿ ಯಾರಿಗೆ ಅಪ್ಲೈ ಆಗುತ್ತೆ ಅಂತೇಳಿ ಇಲ್ಲಿ ಭಗವಂತ ನಾನಾದ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ವಂ ಮಾರ್ಧವಂ ಹ್ರೀರಚಾಫಲಂ. ಕಾಯ ವಾಚ ಮನಸ್ಸ ಯಾರಿಗೂ ಕಷ್ಟ ಕೊಡದೇ ಇರುವುದು, ಸತ್ಯವಾದ ವಚನ ಕೋಪ ಮಾಡಿಕೊಳ್ಳದೇ ಇರುವುದು, ತ್ಯಾಗ ಭಾವನೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡಿರುವುದು, ಯಾರನ್ನೂ ದೂಷಿಸದೇ ಇರುವುದು, ಎಲ್ಲ ಜೀವಿಗಳಲ್ಲಿ ದಯೆ, ವಿಷಯಗಳೊಡನೆ ಇಂದ್ರಿಯಗಳ ಸಂಯೋಗವಾದಾಗಲೂ ಆಸಕ್ತಿ ಇಲ್ಲದಿರುವಿಕೆ, ಮೃದು ಸ್ವಭಾವ, ನಾಚಿಕೆ, ವ್ಯರ್ಥ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು. ಅಹಿಂಸಾ ಒಂದೆತ್ತುಗಳೇ, ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿರಪೈಶನಂ. ಅಹಿಂಸಾ ಅಂದರೆ ಕಾಯ ಅಂದರೆ ಶಾರೀರಿಕವಾಗಿ, ವಾಚ ಅಂದರೆ ಮಾನಸಿಕವಾಗಿ, ವಾಚ ಅಂದರೆ ಮಾತಿನಿಂದ, ಮನಸ್ಸ ಅಂದರೆ ಮನಸ್ಸಿನಿಂದ, ಯಾರಿಗೂ ಕೂಡ ಕಷ್ಟ ಕೊಡದೇ ಇರೋದು ಅಂದರೆ ಯಾವ ರೀತಿಯೂ ಕ್ರಿಯೆಯಿಂದಾಗಲಿ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಯಾರಿಗೂ ಯಾವ ಥರ ದುಷ್ಟ ಭಾವನೆಯನ್ನು ಹೊಂದಿ ಕಷ್ಟ ಕೊಡದಿರತಕ್ಕಂಥ ನೇಚರ್ ಯಾರಿರುತ್ತೋ ಅದು ದೈವಿ ಗುಣಗಳಲ್ಲಿ ಸೇರುತ್ತೆ. ಸತ್ಯಂ ಅಂದರೆ ಯಾವಾಗಲೂ ಸತ್ಯವನ್ನೇ ಹೇಳುವುದು, ಸುಳ್ಳು ಹೇಳದೇ ಇರೋದು. ಅಕ್ರೋಧ ಅಂದರೆ ಕೋಪ ಮಾಡಿಕೊಳ್ಳದೇ ಇರುವುದು. ಕ್ರೋಧ ಅಂದರೆ ಕೋಪ, ನಿಮಗೂ ಗೊತ್ತೇ ಇದೆ. ಅಕ್ರೋಧ ಅಂದರೆ ಏನು? ಕೋಪವನ್ನು ಮಾಡಿಕೊಳ್ಳದೇ ಇರತಕ್ಕಂಥದ್ದು. ಶಾಂತಿ ಅಂದ್ರೇನು? ಶಾಂತ ತ್ಯಾಗ ಮನೋಭಾವನೆ ಇರಬೇಕು. ತ್ಯಾಗ ಅಂದರೆ ತ್ಯಾಗ ಭಾವನೆ. ಶಾಂತಿ ಅಂದರೆ ಮನಸ್ಸು ಯಾವಾಗಲೂ ಸ್ಥಿಮಿತವಾಗಿ ಶಾಂತಿಯಿಂದ ಇಟ್ಕೊಂಡಿರ್ತಕ್ಕಂಥದ್ದು. ಅಪೈಶುನಂ ಅಂದ್ರೇನು? ಯಾರನ್ನೂ ದೂಷಿಸದೇ ಇರುವುದು. ಸುಮ್ಮನೆ ಒಬ್ಬರನ್ನ ಬ್ಲೇಮ್ ಮಾಡ್ತೀವಲ್ಲ, ದೂಷಣೆ ಮಾಡೋದು ಅಂತ ಕರೀತಾರೆ ಅದನ್ನ, ಯಾರನ್ನು ದೂಷಿಸದೇ ಇರೋದು ಅಪೈಶನಂ. ದಯಾ ಅಂದರೆ ದಯೆ, ಎಲ್ಲ ಜೀವಿಗಳಲ್ಲಿ, ಜೀವಿ ಅಂದರೆ ಪ್ರಾಣಿ ಮನುಷ್ಯರು, ಯಾವ ಸಸ್ಯ ಯಾವುದೇ ತಗೊಳ್ಳಿ, ಒಂದು ಜೀವಿ ಇರತಕ್ಕಂಥ ಯಾವುದೇ ವ್ಯಕ್ತಿಗಳಲ್ಲಿ ದಯೆಯನ್ನು ತೋರುವುದು,
ಮತ್ತು ಅಲೋಲುಪ್ತಂ ಅಂದರೆ ವಿಷಯಗಳೊಡನೆ ಇಂದ್ರಿಯಗಳ ಸಂಯೋಗ ಆದಾಗಲೂ ಕೂಡ ಆಸಕ್ತಿ ಇಲ್ಲದಂತೆ ವರ್ತಿಸುವುದು. ಅಂದರೆ ವಿಷಯಗಳು ವಿಷಯಿಗಳೊಡನೆ ಇಂದ್ರಿಯಗಳು ಯಾವುದು ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತೇಳಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಇವುಗಳೊಡನೆ ಒಂದಕ್ಕೊಂದು ಅಟ್ಯಾಚ್ ಆದಾಗಲೂ ಕೂಡ ಆಸಕ್ತಿಯನ್ನು ತೋರದೇ ಇರತಕ್ಕಂಥದ್ದು. ಆಮೇಲೆ ಮಾರ್ಧಮಂ ಅಂದರೆ ಮೃದು ಸ್ವಭಾವ. ಆಮೇಲೆ ಹ್ರೀಹಿ ಅಂದರೆ ನಾಚಿಕೆ. ಚಾಪಲಂ ಅಂದರೆ ವ್ಯರ್ಥವಾಗಿ ಚಾಪಲ್ಯವನ್ನು ಹೊಂದದೇ ಇರತಕ್ಕಂಥದ್ದು. ಇವೆಲ್ಲವನ್ನು ಹೊಂದಿರತಕ್ಕಂಥ ಗುಣಗಳು ದೈವಿ ಗುಣಗಳಾಗುತ್ತೆ. ಮುಂದೆ ಹೋಗೋಣ. ತೇಜ ಕ್ಷಮಾಧೃತಿ ಶೌಚಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜಸ್ಸು ಕ್ಷಮೆ ಧೈರ್ಯ ಬಹಿರಂಗ ಶುದ್ಧಿ ಯಾರಲ್ಲಿಯೂ ವೈರತ್ವವಿಲ್ಲದಿರುವುದು ತಾನು ಪೂಜ್ಯನೆಂದು ಅಭಿಮಾನ ಪಡೆದಿರುವುದು. ಎಲೆ ಅರ್ಜುನ ಇವುಗಳೆಲ್ಲವೂ ದೈವಿ ಸಂಪತ್ತನ್ನು ಪಡೆದು ಹುಟ್ಟಿರುವವರ ಲಕ್ಷಣಗಳು. ತೇಜಸ್ಸು ತೇಜ ಅಂದ್ರೇನಪ್ಪ ಪ್ರಕಾಶ ತೇಜಸ್ಸು ಒಂದು ಒಳ್ಳೆಯ ಕಾಂತಿ. ಕ್ಷಮ ಅಂದ್ರೇನು ಕ್ಷಮಾಗುಣ ಅಂದರೆ ಕ್ಷಮಿಸುವುದು ಇನ್ನೊಬ್ಬರು ಏನಾದರೂ ತಪ್ಪು ಮಾಡಿದಾಗ ಅಪರಾಧ ಮಾಡಿದಾಗ ಕ್ಷಮಾಗುಣವನ್ನು ಹೊಂದಿರತಕ್ಕಂಥದ್ದು. ಧೃತಿ ಅಂದ್ರೇನು ಧೈರ್ಯ ಧೈರ್ಯವಾಗಿ ಮುನ್ನುಗ್ಗುವ ಮನಸ್ಸುಳ್ಳವನು. ಶೌಚಂ ಅಂದರೆ ಶೌಚ ಅಂದರೆ ಬಹಿರಂಗದ ಶುದ್ಧಿ ಆಂತರಿಕ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಾನೆ ಇರುತ್ತೆ. ಆಂತರಿಕ ಶುದ್ಧಿ ಅಂದರೆ ಏನು ಮನಸ್ಸಿನಿಂದ ಶುದ್ಧವಾಗಿರುವುದು. ಬಹಿರಂಗ ಶುದ್ಧಿ ಅಂದರೆ ಶೌಚಾದಿ ಮೊದಲಾದ ಕಾರ್ಯಗಳ ಮೂಲಕ ಶುಭ್ರವಾದ ವಸ್ತ್ರ ಧರಿಸುವುದು ಸ್ನಾನ ಮಾಡುವುದು ಪೂಜಾ ವಿಧಿ ವಿಧಾನಗಳನ್ನು ಮಾಡುವುದು ಇವೆಲ್ಲ ಬಹಿರಂಗದ ಶುದ್ಧಿ ಅನಿಸುತ್ತೆ. ಬಹಿರಂಗ ಶುದ್ಧಿ. ಅದ್ರೋಹ ಅಂದ್ರೇನು ಯಾರಲ್ಲೂ ವೈರತ್ವ ಅಂದರೆ ದ್ವೇಷವನ್ನು ಹೊಂದದೇ ಇರತಕ್ಕಂಥದ್ದು. ನಾತಿಮಾನಿತ ಅಂದರೆ ಅತಿಮಾನಿತ ಅಂದ್ರೇನು ನಾ ಅತಿಮಾನಿತ ಅಂದ್ರೇನು ನಾನೇ ಸ್ವಾಭಿಮಾನಿ ನೈ ನನ್ನಿಂದ ಎಲ್ಲ ನಾನೇ ಎಲ್ಲ ಅಂತ ಹೇಳಿ ಸ್ವಾಭಿಮಾನ ಪಡುವುದು ಅಂದರೆ ತಾನು ಪೂಜ್ಯ ಅಂತ ಅಭಿಮಾನ ಪಡೆದೇ ಇರತಕ್ಕಂಥದ್ದು. ಎಲೆ ಅರ್ಜುನನೇ ಎಲೆ ಭಾರತ ಅಂದ್ರೇನು ಎಲೆ ಅರ್ಜುನನೇ ಇವುಗಳೆಲ್ಲವೂ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೈವೀ ಸಂಪದ ಇವೆಲ್ಲವನ್ನು ದೈವೀ ಸಂಪತ್ತು ಈ ಎಲ್ಲ ದೈವೀ ಸಂಪತ್ತನ್ನು ಪಡೆದು ಹುಟ್ಟಿದವರ ಲಕ್ಷಣಗಳು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ದೈವೀ ಗುಣಗಳು ಇವೆಲ್ಲ ಆಗುತ್ತೆ. ಮುಂದಿನ ಶ್ಲೋಕದಲ್ಲಿ ಯಾವುದು ಆಸುರಿ ಗುಣಗಳು ಅಂದರೆ ರಾಕ್ಷಸಿ ಸಂಬಂಧ ಗುಣಗಳು ಯಾವುದು ರಾಕ್ಷಸ ಪ್ರವೃತ್ತಿ ಹೊಂದಿರತಕ್ಕಂಥ ಗುಣಗಳು ಯಾವುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಅವಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಎಲೆ ಅರ್ಜುನನೇ ದಂಭ ಅಂದ್ರೇನು ಆಡಂಬರ ದರ್ಪ ಅಹಂಕಾರ ಕ್ರೋಧ ಕಠೋರವಾದ ಮಾತು ಅಜ್ಞಾನ ಇತ್ಯಾದಿಗಳೆಲ್ಲವೂ ಆಸುರಿ ಸಂಪತ್ತನ್ನು ಹೆಚ್ಚು ಮಾಡ್ತಕ್ಕ ಹೊಂದಿ ಹುಟ್ಟಿರ್ತಕ್ಕಂಥವರ ಲಕ್ಷಣಗಳಾಗಿದೆ. ಎಲೆ ಅರ್ಜುನನೇ ದಂಭ ಅಂದ್ರೇನು ಆಡಂಬರ ದರ್ಪ ಅಂದ್ರೇನು ಮದ ಕೊಬ್ಬು ಅಂತ ಹೇಳ್ತೀವಲ್ಲ ದರ್ಪ ಅದು. ಅಭಿಮಾನಶ್ಚ ಅಂದ್ರೇನು ಅಹಂಕಾರ ನಾನೇ ಹೆಚ್ಚು ನನ್ನಿಂದ ಇಲ್ಲ ನಾನೇ ಇಲ್ಲ ಅಂತ ಹೇಳ್ತಾರಲ್ಲ ಅದು ಅಹಂಕಾರ ಹೊಂದಿರುವುದು. ಕ್ರೋಧ ಅಂದ್ರೇನು ಕೋಪ ಹೊಂದಿರುವುದು. ಪಾರುಷ್ಯಂ ಅಂದರೆ ಕಠೋರವಾದ ಮಾತು ಪಾರುಷ್ಯ ಅಂದರೆ ಕಠಿಣ ಅಥವಾ ಕಠೋರವಾದ ಅಲ್ಲ ಕ್ರೂರವಾದಂತಹ ಮಾತು. ಅಜ್ಞಾನಂ ಅಂದ್ರೇನು ಇಗ್ನೋರೆನ್ಸ್ ಅಜ್ಞಾನ ಅಜ್ಞಾನದ ಅಂಧಕಾರದಿಂದ ತುಂಬಿಕೊಂಡಿರ್ತಕ್ಕಂಥದ್ದು. ಇವೇ ಮೊದಲಾದವುಗಳೆಲ್ಲ ಅಭಿಜಾತಸ್ಯ ಪಾರ್ಥ ಲೇ ಪಾರ್ಥನೆ ಇತ್ಯಾದಿ ಎಲ್ಲ ಆಸುರೀಂ ಸಂಪದ ಆಸುರಿ ಸಂಪತ್ತನ್ನು ಹೊಂದಿ ಹುಟ್ಟಿದವರ ಲಕ್ಷಣಗಳಾಗಿವೆ. ಆಡಂಬರ ದರ್ಪ ಅಹಂಕಾರ ಕ್ರೋಧ ಕಠೋರವಾದ ಮಾತು ಜ್ಞಾನ ಇತ್ಯಾದಿಗಳೆಲ್ಲ ಆಸುರಿ ಸಂಪತ್ತನ್ನು ಹೊಂದಿ ಹುಟ್ಟಿರ್ತಕ್ಕಂಥವನ್ನ ಲಕ್ಷಣಗಳು. ಈಗ ದೈವಿ ಗುಣಗಳು ಯಾವುದು ಆಸುರಿ ಗುಣಗಳು ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ಇದರಲ್ಲಿ ಹೇಗೆ MCQ ಕ್ವೆಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ತಗೊಳ್ಳೋಣ. ಫಸ್ಟ್ ಒನ್ನು ನ ಭಯಂ ಅಭಯಂ ಇತ್ಯತ್ರ ಕಃ ಸಮಾಸಃ. ಇಲ್ಲಿ ನ ಭಯಂ ಭಯವಿಲ್ಲದಿರುವಿಕೆ ಅದನ್ನು ಅಭಯ ಅಭಯ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಯಾವ ಸಮಾಸ ಇದೆ ತೃತೀಯ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಸಮಾಸ ನೈ ತತ್ಪುರುಷ ಸಮಾಸ ಬಹುರ್ವಿಹಿ ಸಮಾಸ ಇಲ್ಲಿ
ಮೂರನೇ ಆಪ್ಷನ್ ತ್ರೀ ಅಂದ್ ರೈಟ್ ಆನ್ಸರು ನೈ ತತ್ಪುರುಷ ಸಮಾಸ. ಮುಂದಿನ ಪ್ರಶ್ನೆ, ಹ್ರೀಹಿ ಪ್ಲಸ್ ಅಚಾಪಲಂ ಹ್ರೀರಚಾಪಲಂ ಅತ್ರ ಕಹ ಸಂಧಿ? ಸಕಾರಾಗಮ ವಿಸರ್ಗಸಂಧಿ, ರೇಫಾಗಮ ವಿಸರ್ಗಸಂಧಿ, ಪೂರ್ವರೂಪಸಂಧಿ, ಸವರ್ಣ ದೀರ್ಘಸಂಧಿ? ಉತ್ತರ ಎಲೆ ಹ್ರೀಹಿ ಅಚಾಪಲಂ ಹ್ರೀರಚಾಪಲಂ ರಕಾರ ಆ ಬಂದಿರೋದ್ರಿಂದ ಇದು ರೇಫಾಗಮ ವಿಸರ್ಗ ಸಂಧಿ. ಆಪ್ಷನ್ ಟು ಆನ್ಸರ್ ಆಗಿದೆ. ಮೂರನೇ ಪ್ರಶ್ನೆ, ಭಾರತ ಇತಿ ಶ್ರೀಕೃಷ್ಣ ಕಂ ಉದ್ದೇಶ್ಯ ವದತಿ? ಭಾರತ ಎಂದು ಸಂಬೋಧನೆಯನ್ನು ಕೃಷ್ಣನು ಯಾರಿಗೋಸ್ಕರವಾಗಿ ಯಾರಿಗಾಗಿ ಯಾರನ್ನು ಉದ್ದೇಶಿಸಿ ಮಾಡ್ತಾನೆ? ರಾಮಂ ರಾಮನಿಗೆ ಭಾರತ ಅಂತ ಹೇಳ್ತಾನ, ಕೃಷ್ಣಂ ಕೃಷ್ಣನಿಗೆ ಭಾರತ ಅಂತ ಹೇಳ್ತಾನ, ಅರ್ಜುನಂ ಅರ್ಜುನನನ್ನು ಕುರಿತು ಭಾರತನೇ ಅಂತ ಹೇಳ್ತಾನ, ಭರತಂ ಭರತನನ್ನು ಕುರಿತು ಭಾರತ ಅಂತ ಹೇಳ್ತಾನ ಅಂತ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ. ಅದರಲ್ಲಿ ರೈಟ್ ಆನ್ಸರ್ ಆಪ್ಷನ್ ತ್ರೀ ಅರ್ಜುನಂ, ಅರ್ಜುನ ನನಗೆ ಭಾರತ ಅಂತ ಹೇಳಿ ಹೇಳ್ತಾನೆ. ಪಾರ್ಥ ಕಹ, ಪಾರ್ಥ ಅನ್ನೋನು ಯಾರು? ಅವನು ಶ್ರೀಕೃಷ್ಣನ, ಅರ್ಜುನನ, ಸೂರ್ಯನ, ಚಂದ್ರನ ಅಂತ ನಾಲ್ಕು ಆಪ್ಷನ್ಸ್ ಇದೆ. ಇಲ್ಲಿ ಪಾರ್ಥ ಅನ್ನೋನು ಆಪ್ಷನ್ ಟು ಅರ್ಜುನ. ನೆಕ್ಸ್ಟ್ ಪ್ರಶ್ನೆ, ಧೃತಿ ಇತ್ಯಸ್ಯ ಕಿಮ್ ಅರ್ಥಂ? ಧೃತಿ ಧೃತಿ ಅಂತ ಇಲ್ಲಿ ಬಂದಿದೆ ಶ್ಲೋಕದಲ್ಲಿ, ಅದು ಧೃತಿ ಅಂದರೆ ಅರ್ಥ ಏನು? ಕ್ರೋಧಂ ಕೋಪನ, ಮೋಕ್ಷಂ ಮೋಕ್ಷವ, ಲೋಭಂ ಲೋಭನ, ಧೈರ್ಯಂ ಧೈರ್ಯವ? ಈಗ ಆಪ್ಷನ್ ಫೋರ್ ಆನ್ಸರು ಧೈರ್ಯಂ ಎಂಬುದಾಗಿದೆ. ವಿದ್ಯಾರ್ಥಿಗಳೇ ಇವನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.